ಶಿವಲಿಂಗೇಗೌಡರ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಲೆಕ್ಕ ಹಾಕಿ 8 ಲಕ್ಷ ಕೊಡಿಸುವುದಾಗಿ ಹೇಳಿದಂತಹ ಶಿವಲಿಂಗೇಗೌಡರು ಒಂದೊಂದು ಬಾರಿ ಒಂದೊಂದು ಲೆಕ್ಕವನ್ನ ಹೇಳ್ತಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಶಿವಲಿಂಗೇಗೌಡ ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಗ್ರಾಮಸ್ಥರು. 11 ಲಕ್ಷ ಕೊಡಿಸುವುದಾಗಿ ಹೇಳಿದ್ರು ಕಾಮಗಾರಿಗಾಗಿ. ಆದರೆ ಈಗ ಒಂದೊಂದು ಬಾರಿ ಒಂದೊಂದು ಸುಳ್ಳು ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಸುಳ್ಳು ಲೆಕ್ಕ ಹೇಳೋದ್ರಲ್ಲಿ ಇವರು ನಿಸ್ಸೀಮರಾಗಿಬಿಟ್ಟಿದ್ದಾರೆ ಅಂತ ವೇದಿಕೆಯಲ್ಲೇ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಷ್ಟು ಹಣ ಕೊಟ್ಟೆ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅನ್ನೋದು ಗ್ರಾಮಸ್ಥರ ಒಂದು ಆಗ್ರಹ. ನೀವು ಕೊಟ್ಟಂತಹ ಲೆಕ್ಕ ಬೇರೆ, ನೀವು ಹೇಳಿದ್ದೇ ಬೇರೆ, ಆದರೆ ಇಷ್ಟು ಹಣ ಕೊಟ್ಟಿದ್ದೀನಿ ಅಂತ ಯಾಕೆ ಸುಳ್ಳು ಲೆಕ್ಕವನ್ನ ಕೊಡ್ತಾ ಇದ್ದೀರಿ ಅಂತ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ರೋಶವನ್ನ ಶಾಸಕರ ವಿರುದ್ಧ ಹೊರಹಾಕಿದ್ದಾರೆ ಗ್ರಾಮಸ್ಥರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಅವರು ಮೂಜುಗರವನ್ನ ಎದುರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಅವರು 11 ಲಕ್ಷ ಕೊಡಿಸುವುದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಈಗ ಬೇರೆ ಲೆಕ್ಕವನ್ನ ಅವರು ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರಲ್ಲಿ ಬೇಸರ ಮನೆ ಮಾಡಿದ್ದು. ಸುಳ್ಳು ಲೆಕ್ಕಗಳನ್ನ ಕೊಡೋದು ಎಷ್ಟು ಸರಿ? ಒಂದೊಂದು ಬಾರಿ ಒಂದೊಂದು ರೀತಿಯ ಲೆಕ್ಕಗಳನ್ನ ಕೊಡ್ತಾ ಹೋಗ್ತಾ ಇದ್ದೀರಿ. ಇದು ಸರಿನಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಿವಲಿಂಗೇಗೌಡರನ್ನ. ಸೊ ಇದು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಗ್ರಾಮಸ್ಥರಿಂದ ಆದಂತಹ ಕ್ಲಾಸ್. ಸುಳ್ಳು ಲೆಕ್ಕ ಹೇಳಿದ್ರು ಅಂತ ವೇದಿಕೆಯಲ್ಲೇ ಗ್ರಾಮಸ್ಥರು ಚೀಮಾರಿ ಹಾಕಿದ್ದಾರೆ. 5 ಲಕ್ಷ ರೂಪಾಯಿ ಅದೇ ಊರಿನ ಅದೇ ಜನಾಂಗದ ಜವನಪ್ಪನ ಹೆಸರಿಗೆ ಟೆಂಡರ್ ಆಗಿದೆ. 5 ಲಕ್ಷ ರೂಪಾಯಿ ಟೆಂಡರ್ ಆಗಿದೆ. 5 ಲಕ್ಷ ರೂಪಾಯಿ ಟೆಂಡರ್ ಆಗಿರೋ ದುಡ್ಡು ಅವ್ರ ಕೈ ಸೇರಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನೆರಡೂವರೆ ಲಕ್ಷ ಅಲ್ಲಿ ಸರ್ಕಾರದಲ್ಲಿದೆ, ಬರ್ಬೇಕು ಅವ್ರಿಗೆ ತಗೋಬೇಕು. ಈಗ ಯಾಕೆ ನೀವು ಇಲ್ಲಿ ಹೋಗ್ತಿದ್ದೀರ? ಏಯ್ ಅದ್ ಬಿಟ್ಟಾದ್ರೆ ಎಲ್ಲಾನು ಹೇಳಿ ಎಲ್ಲಾನು ಸಮಂಜಸ ಮಾಡಿ ಕೆಲಸ ಮಾಡಿರೋರಿಗೆ ನೋವು ಆಗುತ್ತೆ. ಇದು ನಿಮ್ ಪಂಚಾಯತಿ ಮೇಳನಹಳ್ಳಿ ಗೊಲ್ರಟ್ಟಿ, ಇನ್ನೆಲ್ಲರ ಇದ್ರೆ ಹೇಳ್ತಾರಲ್ಲ ಮೇಳನಹಳ್ಳಿ ಗೊಲ್ರಟ್ಟಿನು ಪಂಚಾಯತಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ. ಸಂತೋಷ, ಒಂದು ರೀತಿ ಈ ಗ್ರಾಮಸ್ಥರ ಎದುರು ಶಿವಲಿಂಗೇಗೌಡರು ಮುಜುಗರವನ್ನ ಎದುರಿಸಬೇಕಾಯ್ತು, ಬಟ್ ಎಕ್ಸಾಕ್ಟ್ ಆಗಿ ಆಗಿದ್ದೇನಲ್ಲಿ ದಿವ್ಯಜ್ಯೋತಿ, ಶಿವಲಿಂಗೇಗೌಡರು ವೇದಿಕೆ ಮೇಲೆ ನಿಂತು ಮಾತಾಡುವಾಗ ಅಂದಾಜು ಸುಮಾರು 11 ಲಕ್ಷ ಹಣವನ್ನ ನೀಡಿದ್ದೇನೆ ಅಂತಕ್ಕಂತ ಒಂದು ಮಾಹಿತಿಯನ್ನ ನೀಡ್ತಾರೆ. ಅವರು ಒಂದು ಅಂದಾಜಿನ ಪ್ರಕಾರ ಸುಮಾರು ಅನ್ನೋ ಲೆಕ್ಕದಲ್ಲಿ ಹೇಳ್ತಾರೆ. ಆದ್ರೆ ಇದಕ್ಕೆ ತಕ್ಷಣ ಅಲ್ಲಿದ್ದಂತಹ ಕೆಲವು ಯುವಕರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲ, ನೀವು 11 ಲಕ್ಷವನ್ನ ಕೊಟ್ಟಿಲ್ಲ, ಮತ್ತೊಮ್ಮೆ ಕರೆಕ್ಟ್ ಆಗಿ ನೀವು ಲೆಕ್ಕ ಹೇಳಿ, ನೀವು ಕೊಟ್ಟಿರ್ತಕ್ಕಂಥದ್ದೇ 8 ಲಕ್ಷ ಅಂತೇಳಿ ವಿರೋಧವನ್ನ ವ್ಯಕ್ತಪಡಿಸಿದಾಗ ಶಿವಲಿಂಗೇಗೌಡರು ಕಾಮಗಾರಿಗಳಿಗೆ ಎಷ್ಟೆಷ್ಟು ಹಣವನ್ನ ಬಿಡುಗಡೆಗೊಳಿಸಿದ್ದೀನಿ ಅಂತೇಳಿ ಒಂದೊಂದಾಗಿ ಲೆಕ್ಕ ಹೇಳಿ ಅದನ್ನ ಕೌಂಟ್ ಮಾಡ್ತಾ ಬರ್ತಾರೆ. ಒಟ್ಟು ಕೌಂಟ್ ಮಾಡಿದಾಗ ಅಲ್ಲಿಗೆ 8 ಲಕ್ಷ ಹಣ ಆಗುತ್ತೆ. ಆಗ ಒಂದು ರೀತಿ ಹೌದು ಹೇಳ್ಬೇಕಾದ್ರೆ ಒಂದು 3 ಲಕ್ಷ ನಾನು ಜಾಸ್ತಿ ಹೇಳಿದ್ದೆ, ಆ ಕೊಟ್ಟಿರ್ತಕ್ಕಂಥದ್ದು 8 ಲಕ್ಷ, ಇನ್ನೂ ಹೆಚ್ಚು ಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಕೊಡಿಸ್ತೀನಿ ಅನ್ನೋದ್ರ ಮೂಲಕ ಎಲ್ಲಾ ಸಮಸ್ಯೆಗೆ ಒಂದು ಇತಿಷ್ಟ ಆಡ್ತಾರೆ ದಿವ್ಯಜ್ಯೋತಿ. ಓಕೆ, ಇದನ್ನ ಗ್ರಾಮಸ್ಥರು ಒಪ್ಕೊಂಡ್ರ ನಂತರದಲ್ಲಿ ಅವರಿಂದ ಕ್ಷಮೆ ಕೇಳಿದ್ರ ಶಿವಲಿಂಗೇಗೌಡರು? 8 ಲಕ್ಷ ಕೊಟ್ಟಿದ್ದೀವಿ ಅಂದಾಗ ಗ್ರಾಮಸ್ಥರು ಒಪ್ಕೊಳ್ತಾರೆ. ಹಾಗೆ ಹೇಳ್ತಾರೆ, ನೀವು ಮೊದಲು ಹೇಳಿದ್ದು 11 ಲಕ್ಷ, ನೀವು 11 ಕೊಟ್ಟಿಲ್ಲ, ಈಗ 8 ಅಂತ ಹೇಳ್ತಾ ಇದ್ದೀರಾ, ಅದನ್ನ ಒಪ್ಕೊಳ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಕಾಮಗಾರಿಗಳು ಏನ್ ನಡೀತಾ ಇದೆ ಅದು ಮುಗಿಯೋದು ಯಾವಾಗ? ನೀವು ದುಡ್ಡು ಕೊಟ್ಟಿದ್ದೀರಿ, ನಡೆಸ್ತಾ ಇದ್ದೀರಿ ಕಾಮಗಾರಿ, ಓಕೆ, ಅದು ಯಾವಾಗ ಮುಗಿಯುತ್ತೆ? ಮತ್ತೆ ಅದರಲ್ಲಿ ಕೆಲವೊಂದು ಕಳಪೆ ಕಾಮಗಾರಿ ಕೂಡ ಇದೆ ಅಂತಕ್ಕಂತಹ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಆಗ ಯಾರು ಕಾಂಟ್ರಾಕ್ಟ್ದಾರರು ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ತಡೆದು ಕಾನೂನಿನ ಪ್ರಕಾರ ಕೆಲಸ ಮಾಡಿ ಅಂತೇಳಿ, ನಿಮಗೆ ಪ್ರಶ್ನೆ ಮಾಡೋ ಹಕ್ಕಿದೆ ಅಂತೇಳಿ ಗ್ರಾಮಸ್ಥರಿಗೆ ಸಮಾಧಾನ ಮಾಡ್ತಕ್ಕಂತ ಕೆಲಸವನ್ನ ಶಾಸಕರು ಮಾಡ್ತಾರೆ. ದಿವ್ಯಾ, ಥ್ಯಾಂಕ್ ಯು ಸಂತೋಷ ನಿಮ್ಮೆಲ್ಲ ಮಾಹಿತಿಗೆ. ಮೂರೇ ಲಕ್ಷ ಏ ಯಾರು ಗಲಾಟಿ ಮಾಡ್ಕೋಬಾರ್ದು, ತುಂಬಿರ್ಬೇಕು. ಈಗ ನಾನು ಹೇಳದ್ ಕೇಳಿ, 1 ಲಕ್ಷ ನಾನೇನು ಯಾರ ಬೇರೆ ಪಕ್ಷದವ್ರು ಕೊಟ್ಟದಕ್ಕೆ ವಿರೋಧ ಮಾಡ್ತಾ ಇದ್ದೀನಾ? ಕೊಡ್ಲಿ, ನಾನು ಸುಳ್ಳು ಹೇಳ್ತಾ ಇದ್ದೀನೋ ನಿಜ ಹೇಳ್ತಾ ಇದ್ದೀನೋ ಭಗವಂತ ಕೊಡ್ತೀನಿ.